ಚಿಕ್ಕೋಡಿಯಲ್ಲಿ ಉತ್ತರ ಕರ್ನಾಟಕ ರಿಕ್ಷಾ ಚಾಲಕರ ಮತ್ತು ಮಾಲೀಕರ ಹಕ್ಕಿಗಾಗಿ ಮಹಾಸಮ್ಮೇಳನ ಜರುಗಿತು. ಉತ್ತರ ಕರ್ನಾಟಕ ರಿಕ್ಷಾ ಚಾಲಕರ ಮಾಲೀಕರ ಸಂಘಟನೆ ಹುಬ್ಬಳ್ಳಿ ಮತ್ತು ಚಿಕ್ಕೋಡಿ ಆಟೋ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ. ಉತ್ತರ ಕರ್ನಾಟಕ ರಿಕ್ಷಾ ಚಾಲಕರ ಮತ್ತು ಮಾಲೀಕರ ಹಕ್ಕಿಗಾಗಿ ಮಹಾಸಮ್ಮೇಳನ ಚಿಕ್ಕೋಡಿಯಲ್ಲಿ ಜರುಗಿತು. ಚಿಕ್ಕೋಡಿಯ ಸರ್ಕಾರಿ ನೌಕರ ಭವನದಲ್ಲಿ ಶನಿವಾರದಂದು ಉತ್ತರ ಕರ್ನಾಟಕ ರಿಕ್ಷಾ ಚಾಲಕರ ಮತ್ತು ಮಾಲೀಕರ ಹಕ್ಕಿಗಾಗಿ ಮಹಾಸಮ್ಮೇಳನ ಜರುಗಿತು. ಮಹಾಸಮ್ಮೇಳನವನ್ನು ಚಿಕ್ಕೋಡಿಯ ಚರುಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮಿಗಳು ಹಾಗೂ ಸದಲ್ಗ ಚಿಕ್ಕೋಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷರಾದ ರಾಮ ಲಿಂಬಾಜಿ ಮಾನೆಯವರು ಮಾತನಾಡಿದರು. ಪುರಸಭೆ ಸದಸ್ಯರಾದ ಶ್ಯಾಮ್ ರೇವಡೆ ಅವರು ಮಾತನಾಡಿದರು. ಸದಲ್ಗ ಚಿಕ್ಕೋಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಮಾತನಾಡಿದರು. ಆಟೋ ರಿಕ್ಷಾ ಚಾಲಕರ ಸಂಘದ ಪದಾಧಿಕಾರಿಗಳಾದ ಶೇಖರಯ್ಯ ಮಠಪತಿ ಅವರು ಮಾತನಾಡಿದರು. ಉತ್ತರ ಕರ್ನಾಟಕ
ಆಟೋ ರಿಕ್ಷಾ ಚಾಲಕರಿಗೆ ಉನ್ನತ ಮಟ್ಟ ಮಕ್ಕಳಿಗೆ ಉನ್ನತ ಮಟ್ಟದ ಶಿಕ್ಷಣಕ್ಕಾಗಿ ಹಣ ಮೀಸಲಿಡಬೇಕು ಆಟೋ ರಿಕ್ಷಾ ಚಾಲಕರಿಗೆ ಹೃದಯಾಘಾತದಿಂದ ಸತ್ತರೆ ಅವರಿಗೆ 8 ಲಕ್ಷ ರೂಪಾಯಿ ಕೊಡಬೇಕು ಆಟೋ ರಿಕ್ಷಾ ಚಾಲಕರಿಗೆ ಒಂದು ಆಶ್ರಯ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದ ಪದಾಧಿಕಾರಿಗಳಾದ ಶೇಖರಯ್ಯ ಮಠಪತಿ ರಫೀಕ್ ಬಡೇಗರ್ ಬಸವರಾಜ್ ಅವರಳಿ ಜೀವನ್ ಹುತ್ಕರಿ ಲಕ್ಷ್ಮಣ್ ಜಮನಾಳ್ ಬಾಬಾಜಾನ್ ಬಳಗಾನೂರ್ ಮೊಹಮ್ಮದ್ ಹುಸೇನ್ ಲೆಂಗ್ರೆ ಪ್ರಕಾಶ್ ಜಾಧವ್ ಅಬ್ದುಲ್ ಮೇಸ್ತ್ರಿ ದುಬೈವಾಲ ಗಜಾನನ್ ಖಾಪೆ ರಾಘವೇಂದ್ರ ದೇ ಪಾಯನ್ನವರ್ ಶಿವಾಜಿ ನಾಯಿಕ್ ರಿಯಾಜ್ ಗೌಂಡಿ ರಾಜು ಖರಾಡೆ ದೊಂಡಿಬಾ ಜಾಧವ್ ಸುಕುಮಾರ್ ಸೌದತ್ತಿ ಅಶಫಾಕ್ ಸೈಯದ್ ಅಲ್ಲಾವುದ್ದೀನ್ ಸೈಯದ್ ಮುದೀನ್ ಬೇಪಾರಿ ಮುಜೀಬ್ ಗೌಂಡಿ ರಾಘವೇಂದ್ರ ದೇ ಪಾಯನ್ನವರ್ ಸುನೀಲ್ ಮಾಳಿ ಹಾಗೂ ಚಿಕ್ಕೋಡಿ ಮತ್ತು ಚಿಕ್ಕೋಡಿ ಸುತ್ತಮುತ್ತಲಿನ ಎಲ್ಲ ರಿಕ್ಷಾ ಸಂಘಟನೆಗಳ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು.